ಫ್ರೀಡಮ್ ಟಿವಿಯಲ್ಲಿ ನರೇಂದ್ರ ಮೋದಿ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀವಿ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾ ಇರೋದೇ ರೋಚಕ ಅಂತಲೇ ಹೇಳ್ಬೋದು. ಯಾಕಂದರೆ ಮೂರನೇ ಬಾರಿಗೆ ಪ್ರಧಾನಿ ಆಗಲಿಕ್ಕೆ ಮೋದಿ ಒಳ್ಳೆ ಅಂದಿದ್ದು ಯಾಕೆ ಹಾಗಾದರೆ? ಟಿವಿಯಲ್ಲಿ ನರೇಂದ್ರ ಮೋದಿ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾ ಇರೋದೇ ನಿಜಕ್ಕೂ ರೋಚಕ ಅಂತಾನೆ ಹೇಳ್ಬೋದು. ಎರಡು ಬಾರಿ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ದು ಯಾಕೆ? ಕೊನೆಗೆ ಪ್ರಧಾನಿ ಆಗ್ಲಿಕ್ಕೆ ನರೇಂದ್ರ ಮೋದಿ ಒಪ್ಪಿದ್ದಾದ್ರೂ ಹೇಗೆ? ಹಾಗಾದ್ರೆ ನರೇಂದ್ರ ಮೋದಿ ಗುಜರಾತ್ನ ರೋಲ್ ಮಾಡೆಲ್, ಅವತ್ತು ಸಂಜೆ ಆಗಿದ್ದೇನು? ಮೋದಿ ಮುನಿದಿದ್ದಾದ್ರೂ ಯಾಕೆ? ಹಾಗಾದ್ರೆ ಮುಂದೆ ನೋಡ್ತಾ ಹೋಗೋಣ. ಎಸ್, ಜೂನ್ 4:04. ಜೂನ್ 4:04 ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಮೋದಿ ಮನಸ್ಸು ಚೇಂಜ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಶಾಕಿಂಗ್ ಹೇಳಿಕೆಯನ್ನು ಅವರೇ ಕೊಡ್ತಾರೆ. ರಿಸಲ್ಟ್ ದಿನ ಪ್ರಧಾನಿ ಹುದ್ದೆ ನನಗೆ ಬೇಡ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಇಡೀ ವಿಶ್ವವೇ ಬೆರಗುಗಣ್ಣಿನಿಂದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇತ್ತು. ಒಂದು ಕಡೆ ರಿಸಲ್ಟ್ ಬಂತು ಜೂನ್ 4:04. ಪ್ರಧಾನಿ ನರೇಂದ್ರ ಮೋದಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಡ್ತಾರೆ. ರಿಸಲ್ಟ್ ದಿನ ಪ್ರಧಾನಿ ಹುದ್ದೆ ನನಗೆ ಬೇಡ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಇದಕ್ಕೆ ಮೊದಲ ಕಾರಣ ಏನ್ ಗೊತ್ತಾ? ಬಿಜೆಪಿಯ ಮಾತೃ ಸಂಸ್ಥೆಯಿಂದ ಬಂದಂತಹ ಆ ಒಂದು ಸಂದೇಶ. ಮತ್ತೊಂದು ಕಾರಣ ಇದೆ. ಎರಡನೇ ಕಾರಣ, ರಿಸಲ್ಟ್ ನಲ್ಲಿ ಬಿಜೆಪಿಗೆ ಬಹುಮತ ಬಂದಿಲ್ಲ, ಹಾಗಾಗಿ ಮೋದಿ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಚುನಾವಣೆ ರ್ಯಾಲಿಯನ್ನು ಮಾಡಿದ್ರು, ಪ್ರಚಾರವನ್ನು ಮಾಡಿದ್ರು, ಆಪ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಒಂದು ಹುರಿದುಂಬಿಸುವಂತಹ ಕೆಲಸ ಮಾಡಿದ್ರು. ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿಗೆ ಈ ಬಾರಿ ರಿಸಲ್ಟ್ ಬಂದಿಲ್ಲ, ಮತದಾರರು ಎಲ್ಲೋ ಒಂದು ಕಡೆ ಅತಂತ್ರ ಮಾಡಿಬಿಟ್ರ ಅಂತ ಮೋದಿಗೆ ಎಲ್ಲೋ ಒಂದು ಕಡೆ ಬೇಸರ. ಯಾಕಂದರೆ 2014, 2019 ಎರಡು ಬಾರಿ ಪ್ರಧಾನಿ ಆದರು, ಅಂದರೆ ಬಿಜೆಪಿ ಪಕ್ಷಕ್ಕೆ ಬಹುಮತ ಸಿಕ್ತು. ಬಿಜೆಪಿ ಪಕ್ಷ 2019 ಏಕಾಂಗಿಯಾಗಿನೇ 303 ಸ್ಥಾನವನ್ನು ಗಳಿಸ್ತು. ಆದರೆ ಈ ಬಾರಿ ಬಿಜೆಪಿ ಏಕಾಂಗಿಯಾಗಿ 2024 240 ಸ್ಥಾನಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಇನ್ನು TDP ಜೊತೆಗೆ JDU ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಮೋದಿಗೆ ಬೇಸರ, ಬಹಳಷ್ಟು ಬೇಸರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ, ಬೆನ್ನಲ್ಲೇ RSS ಕೂಡ ಮೋದಿಗೆ ಶಾಕ್. ಏನೋ ಪ್ರಧಾನಿ ಹುದ್ದೆಗೆ ನಿತಿನ್ ಗಡ್ಕರಿ ಹೆಸರು ಪ್ರಸ್ತಾಪಿಸಿದ್ರು RSS. ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಜೊತೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ಗೂ ಕೂಡ ಇಂಡಿಯಾ ಸಂಪರ್ಕದಿಂದ ಆತಂಕ ಎದುರಾಗಿತ್ತು ಪ್ರಧಾನಿ ನರೇಂದ್ರ ಮೋದಿಗೆ. ಯಾಕಂದ್ರೆ ಈ ಬಾರಿಯ ಚುನಾವಣಾ ಫಲಿತಾಂಶದ ನಂತರ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದು ಆಂಧ್ರ TDP ನಾಯಕ ಚಂದ್ರಬಾಬು ನಾಯ್ಡು, ಬಿಹಾರದ JDU ನಾಯಕ ನಿತೀಶ್ ಕುಮಾರ್. ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಎಳಿಲಿಕ್ಕೆ ಬಹಳ ಕಸರತ್ತನ್ನ ನಡೆಸ್ತಾ ಇದ್ರು, ಆ ಆತಂಕನೂ ಕೂಡ ಮೋದಿಗೆ ಕಾಡ್ತಾ ಇತ್ತು. ಪ್ರಧಾನಿ ಯಾರಾದರೂ ಆಗಲಿ ಅಂತ ನರೇಂದ್ರ ಮೋದಿ ಸುಮ್ಮನಾಗ್ಬಿಟ್ರು, ತಟಸ್ಥರಾಗ್ಬಿಟ್ರು. ಮೋದಿ ಮಾತಿನಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಸಾಕಷ್ಟು ಟೆನ್ಷನ್ ಶುರುವಾಯಿತು. ತಕ್ಷಣ ಅವರು ರಂಗ ಪ್ರವೇಶವನ್ನು ಮಾಡಿದ್ರು, ರಿಸ್ಕ್ ತೆಗೆದುಕೊಂಡ್ರು. ಓ, ಮೋದಿ ಯಾಕೋ ಹಿಂದಕ್ಕೆ ಸರಿತಾ ಇದ್ದಾರೆ, ಈ ಥರ ಆದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಮೋದಿ ಅಂದರೆ ಅದು ವಿಶ್ವ ಗುರು ಅಂತಲೇ ಈಗ ಎಲ್ಲ ಕಡೆಯೂ ಬೇರೆ ಬೇರೆ ದೇಶದಲ್ಲೂ ಅವ್ರನ್ನ ಪ್ರಶಂಸೆ ಮಾಡ್ತಾರೆ. ಗುಜರಾತ್ನ ರೋಲ್ ಮಾಡೆಲ್,
2014-2019 ಮೋದಿ ಮಾತಿನಿಂದನೇ, ಮೋದಿಯ ಒಂದು ವರ್ಚಸ್ಸಿನಿಂದನೇ ಗೆದ್ದಿದ್ರು. ಹಾಗಾಗಿ ತಕ್ಷಣ ರಂಗ ಪ್ರವೇಶವನ್ನು ಅಮಿತ್ ಶಾ ಮಾಡ್ತಾರೆ. ಮತ್ತೊಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆದ ಬೆನ್ನಲ್ಲೇ RSS-ನಿಂದಲೂ ಕೂಡ ಮೋದಿಗೆ ಶಾಕ್ ಮೇಲೆ ಶಾಕ್ ಆಗುತ್ತೆ. ಎಲ್ಲ ಒಂದು ಕಡೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಅನ್ನುವಂತಹ ಮಾತು ಇಲ್ಲಿ ಕೇಳಿ ಬರ್ತಾ ಇತ್ತು. ಎಸ್, ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂದರೆ ಆಪ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಒಂದು ಪೊಲಿಟಿಕಲ್ ಗೇಮ್ ಅದು. ಅಂದರೆ BJP ಕಾರ್ಯಕರ್ತರನ್ನು ಹುರಿದುಂಬಿಸಲಿಕ್ಕೆ ಮಾಡಿರುವಂತಹ ಒಂದು ಪೊಲಿಟಿಕಲ್ ಗೇಮ್ ಅಷ್ಟೇ ಅಂತ ಮೋದಿ 6ನೇ ಹಂತದ ಚುನಾವಣೆ ನಡೆದ ನಂತರ ಒಂದು ರಿವೀಲ್ ಮಾಡ್ತಾರೆ. 400ರ ಗಡಿ ದಾಟಲ್ಲ, 350ರ ಮೇಲಂತೂ ಬರ್ತದೆ ಅಂತ ಸಾಕಷ್ಟು ಸಮೀಕ್ಷೆಗಳು ಕೂಡ ಹೇಳಿದ್ವು. BJPಯ ಬಹುತೇಕ ನಾಯಕರುಗಳು ಕೂಡ ಅದೇ ಕನಸನ್ನು ಕಾಣ್ತಾ ಇದ್ರು, ಮೋದಿಯೂ ಕೂಡ ಅದೇ ಕನಸನ್ನು ಕಾಣ್ತಾ ಇದ್ರು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. ಅಂದರೆ ಈಗ ಬಹುಮತ ಸಿಕ್ಕಿದೆ, ಸರಳ ಬಹುಮತ ಸಿಕ್ಕಿದೆ. ಅಂದರೆ BJP ನೇತೃತ್ವದ NDA ಸೇರಿ ಈಗ ಆಲ್ರೆಡಿ 292 ಸ್ಥಾನ ಬಂದಿದೆ. BJP ಏಕಾಂಗಿಯಾಗಿ 240 ಸ್ಥಾನವನ್ನು ಈಗ ಗಳಿಸಿದೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಜನ ಮರುಳಾಗಿ BJPಗೆ ಇಲ್ಲಿ ಹೊಡೆತ ಕೊಟ್ರಾ ಅಂತ ಸಾಕಷ್ಟು ಚರ್ಚೆಗಳು ಒಂದು ಕಡೆ ನಡೀತಾ ಇದೆ.